ಮೂಲನೆ ದೇವರಿನ ಶಬ್ದ ರಸ ರೂಪಗಂಧ ಅಂದ್ ಅಂತೇರು. ಅಪಗ ಶಬ್ದ ರಸ ರೂಪಗಂಧದ ಉತ್ಪತ್ತಿ ಆಯ್ ನಂಚಿತ್ತಿನ ಈ ದೇವರಿನ ಈ ಪೂ ಪೂಜನನ್ನು ಎಂಚ ಮನ್ಪಲಿ ಅವು ಆ ಪೂಜೆ ಎರಡು ಎಂಚಿನ ಪ್ರಯೋಜನ ಅವು ಅನಗ ಈ ಸತ್ಯನಾರಾಯಣ ಪೂಜೆ ಅಂದ ಬಂಡ ಭಾರಿ ವಿಶೇಷವಾಗಿ ನಂಚಿತ್ತಿನ ಪೂಜೆ ನಮಟ್ಟು ನಮ್ಮ ಕೃಷಿಕರು ಕೃಷಿ ಮಂತ್ರ ನಂಚಿತ್ತಿನ ವಸ್ತುಗಳು ದಾದಲನ್ನು ಅವೇನೇ ಉಪಯೋಗ ಅಂತದ್ದು ಆ ಮಂತ್ರ ನಂಚಿತ್ತಿನ ಪೂಜೆ ಅಂದ ಬಂಡ ಆ ಸತ್ಯನಾರಾಯಣ ಪೂಜೆ. ಆ ಸತ್ಯನಾರಾಯಣ ಪೂಜೆಗೆ ಬೇತ ರೀತಿಯ ಲಾಭಲುಲ್ಲಂತ ಆಯ್ನ ಬಂದಾಗ ಈ ಸತ್ಯನಾರಾಯಣ ದೇವರನ್ನು ಅಭಾವೇ ಸತ್ಯನಾರಾಯಣ ಪೂಜೆಗೆ ಕೆಲವು ಭಕ್ಷ ಪರ್ಜನೆ ಮಾತ್ರ ಮನ್ಪಡುವುದು ನಂಬರು ಅವು ದಹದ ಭಕ್ಷ ಅಪಾಗ ಅಭಾವೇ ಶಾಲಿಚೂರ್ಣ ಶರ್ಕರ ಗುಡಾಮಿಶ್ರಿತ ಮನ್ಪಿನ ಸಪಾದ ಭಕ್ಷವನ್ನು ತಯಾರು ಮನ್ಪಡು. ಆಯ್ತಕ್ಕ ಪತ್ರಂ ಜಲಂ ತೋಯಂ ಪಂಪಿನ ಪತ್ರ ಜಲ ಮಾತ ದೀಡೊಂದು ಆ ಪೂಜೆನ ಮನ್ಪಡು ಅಂತ ನಾರಿಕೇಲ ಹಂಚಿನ ನಮ್ಮ ಕೃಷಿಟ್ಟು ನಂಕು ಕಿಕ್ಕು ನನ್ನ ಚಿತ್ತನ ಫಲವಸ್ತಲಿಂದ ಇದು ಆ ಸತ್ಯನಾರಾಯಣ ಪೂಜೆ ಮನ್ಪಡು ಅಂತೇಳಿ. ಅವಾಗ ಆ ಸತ್ಯನಾರಾಯಣ ಪೂಜೆನ ದಾಯ ಮನ್ಪಡು ಓಲ್ ಮನ್ಪಡು ಏರು ಮನ್ಪಡು ಎಂಚ ಮಲ್ಪಡು ಅಂದ ಆನಿದ ಕಾರಡು ಸೂತ ಪುರಾಣಿಕರು ಭೂಮಿಶಾರಣ್ಯರು ಕಠಿಣ ವ್ರತವನ್ನು ಮಂತಿರು. ಆ ಕಠಿಣ ವ್ರತವನ್ನು ಮನ್ಪುನಾಗ ಅಡಿಗೆ ನಾರದ ಮಹರ್ಷಿಲ್ ನಕಲು ಪೋಯ್ ನಾರದ ಮಹರ್ಷಿಲ್ ನಕಲು ಹೋದು ಅಗ್ಲಿ ನಾರದ ಮಹರ್ಷಿಲ್ ನಕಲು ಲೆಪಡೇ ಸೂತ ಪುರಾಣಿಕರು ಲೆಪಡಾರ ಕಾರಣ ದಾನ ಪನ್ನಾಗ ಅಗ್ಲಿ ಲೆಪಡಾದು ಅಗ್ಲಿಗೆ ದಾನ ದಕ್ಷಿಣಾದಿ ಮಾತ ಕೊಡುದು ಅಗ್ಲಿ ಗೌರವಾರ್ಪಣೆ ಮನ್ಪುನಾಗ ಅಗ್ಲಿ ಒಂದು ಪ್ರಶ್ನೆ ಕೇಳಿದ್ರು ಸ್ವಾಮಿ ಈ ದಟ್ಟವಾಯನ ಕಾರಡು ಕುಲದ ನಿಕಲು ತಪಸ್ಸ ಮಂತ್ರಾರತ್ತ ನಿಕಲು ಮಲ್ಪಿನ ತಪಸ್ಸದ ಉದ್ದೇಶದಾದ ಪನ್ವರ ಅಥವಾ ಅಗಲ ಆ ಪುಣ್ಯಾತ್ಮರು ಬಂದಿರದಾದನ್ನಾಗ ಎಂಕಲು ಎತುವ ಕಾಲೋಡು ದಿಂಚಿ ತಪಸ್ಸನ್ನು ಅಂತಂದಿಲ್ಲ ತಪಸ್ಸದ ಫಲ ಎಂಕಲಿಗೆ ದಾನ ಪ್ರಾರ್ಥ್ಯಾತಿಜಿ ಅಂಚ ಕರ್ಮನ್ನೇ ಬಾಧಿಕಾರಸ್ತೆ ಮಾ ಫಲೇ ಸುಖಥಾಚನವಂತೆ ಕೃಷ್ಣ ಅಂಚ ಮಲ್ಪಡಾಯನ ಕರ್ಮ ಮಾತ್ರ ತಂದೆ ಆ ಫಲವನ್ನು ಅಪೇಕ್ಷೆ ಮನ್ಪಡಂಚಿನ ನಮಗೆ ಅಧಿಕಾರ ಇಜ್ಜಿ ಅಂದ್ರೆ ಅಪಗ ಮುಕುಲ್ ಅಂಚಿನ ಭಂಡರು ಅಂಡ್ಲ ಸಮತ್ತು ಈ ಕೃಷಿ ಮುನಿಕಲ್ನಗಲು ವಿಶೇಷವಾಗಿ ನಂಚಿದ್ರ ಈ ವ್ರತ ನಿಯಮನ ಮನ್ಪಿನಾಗೈತ ಫಲಾಪೇಕ್ಷೆ ಇಜ್ಜಿ ಬಂದಾಗ ಎಟು ಒಂಜಿ ಮಲ್ಲ ಬಲವಾಯ ನಂಚಿತ್ತಿನ ವಿಚಾರ ಉಂಡು ದಾದ ಒವೇ ಒಂಜಿ ಕಾರ್ಯ ಮಲ್ಪುಂಡ ಆಯ್ತು ಒಂಜಿ ಗುರುನ ಅನುಗ್ರಹ ಬೋಡು ಐದು ಬೊಕ್ಕ ಒಂಜಿ ಸಂಕಲ್ಪ ಬೋಡು ಅವಾಗ ಅಕಲ್ನ ಸಂಕಲ್ಪಲ ಸರಿ ಇಜ್ಜಿ ಗುರುನ ಅನುಗ್ರಹಲ ಇದ್ದಂದು ಅಕಲ್ನಾಥಿಗೆ ಮಂತೊಂದು ಪೋಯರಾವು ಫಲ ವ್ಯರ್ಥ ಅಂಡು ಅಪಗ ಈಗ ಎಂಚ ಆ ಫಲ ವ್ಯರ್ಥ ಆಂದಿ ಲೆಕ್ಕ ಉಪ್ಪಡೊಂದು ಇತ್ತಂದ ಈಗ ಎಂಚ ಗುರು ಅನುಗ್ರಹ ಪ್ರಾಪ್ತಿ ಆವಡು ಅಂತಂದಾಗ ವೈಕುಂಠಾಧಿಪತಿ ಅಂಚಿತನ ಶಂಖಚಕ್ರವಣ ಬಾಲಭೂಷಣ ಅನಿಸಿತನ ಮಹಾವಿಷ್ಣು ದೇವರು ಶೇಷಶಯನ ವಿಗ್ರಹವಂಗ ಬಂತಂದುಲ್ಲರು ಅರಣ್ಯ ಪೋದು ನಮ್ಮ ಸಂಕನಾನಾದ ಜಂಗ ಜಾಗಂಟ ಮುಖಾಂತರ ಎಚ್ಚರಗೊಳಿಸಾವುಡು ಆ ಎಚ್ಚರಗೊಳಿಸಾದು ಆರನ ಅಪ್ಪನೇನು ಪಡೆಯುವುದು ಎಂದು ಕೊಂಡೆ. ಅಪಗ ಶೂತ ಪುರಾಣಿಕರು ನಾರದ ಮಹರ್ಷಿ ನಗಲು ಒಟ್ಟುಗಾಪೆರು ಸಪ್ತಮರಿ ಟಿಪ್ಪಿನ ಚಿತ್ರ ಮಹಾವಿಷ್ಣು ದೇವರನ ಸನ್ನಿಧಾನಕ್ಕೆ ಹೋಪೆರು ಅಲ್ಪ ನಾಗ ಸಂಕ ನಾದ ಜಾಗಂಟ ಮುಖಾಂತರ ದೇವರನ್ನು ಎಚ್ಚರಗೊಳಿಸಾದರು ವಿಗ್ರಹ ಭಂಗವಾಯನ ಚಿತ್ರನ ದೇವರು ದಡಕ ಲಕ್ಕುವೆರು ಅಲ್ಪ ಹೊತ್ತು ನಿಗಲು ದಾದ ಉದ್ದೇಶ ಅಂದಕ್ಕೆ ಅನ್ನಗ ಸ್ವಾಮಿ ಎಂಗಲು ಬಾರಿ ಗೌರಡ್ದು ನೈವಿಶಾರಮನ್ಪುಣ ಕಾರ್ಯ ತಪಸ್ಸಂತಂದಿತ್ತನಗಲು ಒಂದು ಅನುಕೂಲ ಆಶೀರ್ವಾದ ಬೋಡು ದುಮ್ಮದ ಏ ಜನಕ್ಕಲೇ ಬರ್ಪಣಿಸಿನ ಪ್ರಜೆಕ್ಕಲೇ ಬರ್ಪಣಿಸಿನ ಕಷ್ಟ ಪರಿಹಾರ ಮಲ್ಪಣ ಉದ್ದೇಶಪೂರ್ವಕವಾದ ಈ ಒಂದು ವ್ರತ ನಿಯಮನ ಮಲ್ಪುಡು ಬಂದಿಲ್ಲ ಅಯ್ಯನ ಎಂಚ ಮನ್ಪುಡು ಎಂಕುಲು ಓಲ್ ಮಲ್ಪುಡು ಏರ್ ಮಲ್ಪುಲಿ ಮನ್ಪುಣ ಉದ್ದೇಶ ಎಂಕುಲು ತೆರೆಯಂತ ಬೇಕು. ಅಪಗ ಆ ದೇವರನ್ನ ಆಜ್ಞೆ ಎಂಚಿನ ಪಂಡಗ ಐಕ ಅಭಾವೇ ಶಾಲಿಚೂರ್ಣ ಶರ್ಕರ ಗುಡಾಮಿಶ್ರಿತ ಮನ್ಪುಣ ಸಪಾದ ಪಕ್ಷವನ್ನು ತಯಾರು ಮನ್ಪುಡು ಪಂಚಪಲ್ಲವಾದಿ ನೈವೇದ್ಯ ಮಾತ ದೀರುಡು ಅಂಚನೆ ಪತ್ರಂ ಜಲಂ ತೋಯಂ ಪಂಪಿನ ಜಲಪತ್ರಲ್ಲಿ ಮಾತ ದೀದ ಪುಷ್ಪ ಪೂಜೆ ಮಾತ ಮನ್ಪುಡು ಐದು ಬುಕ್ಕ ಕಲ್ಪೋಕ್ತ ಪೂಜನ ಅಷ್ಟೋತ್ತರ ಇತ್ಯಾದಿ ಮಾತ ಬಂತದ್ದು ಆ ಸತ್ಯನಾರಾಯಣ ಪೂಜೆ ಮಲ್ಪುಡು ಬಂಡೆ. ಅಪಗ ಆ ಸತ್ಯನಾರಾಯಣ ಪೂಜೆ ನಮ್ಮ ಎಂಚ ಮನ್ಪೊಲಿ ಅಪಗ ನಮ್ಮದು ಸಾಧ್ಯ ಉಂಡ ಆ ಸತ್ಯನಾರಾಯಣ ಪೂಜೆ ಯಸ್ಮಿನ್ ಕಸ್ಮಿನ್ ದಿನೇ ದಿನೇ ಬಂಡೆ ಯಸ್ಮಿನ್ ಕಸ್ಮಿನ್ ಬಂದಾಗ ಮಾತ ಒಂಜಿ ಲಗ್ನ ಮುಹೂರ್ತ ಮಲ್ಪುಂಡ ಐಕೊಂಜಿ ಲಗ್ನ ಬೋಡು ಒಂಜಿ ಗೃಹಪ್ರವೇಶ ಮಲ್ಪುಂಡ ಐಕೊಂಜಿ ಲಗ್ನ ಬೋಡು ಎಡ್ಡೆ ಪುಣ್ಯ ಕಾರ್ಯ ಮಲ್ಪುಂಡ ಒಂಜಿ ಲಗ್ನ ಬೋಡ ಅಂಡ ಸತ್ಯನಾರಾಯಣ ಪೂಜೆಗೆ ಅಂಚತ್ತು ಸತ್ಯನಾರಾಯಣ ಸಾಯಂಕಾಲ ಮಧ್ಯಾಹ್ನ ಸಂಧ್ಯಾ ವಂದನೆ ಇಂಚಂದು ಬಂತೇರು ಪೂರ್ವಕಾಲ ಮಧ್ಯಾಹ್ನ ಸಂಧ್ಯಾ ವಂದನೆ ಪೂರ್ವ ಮಧ್ಯಾಹ್ನ ಸಾಯಂಕಾಲದ ಹೊರತುಲೇಡು ಈ ಸತ್ಯನಾರಾಯಣ ಪೂಜೆ ಮಲ್ಪೊಲಿ ಅಪಗ ಏನು ಓಲ್ ಮಲ್ಪೊಲಿ ತುಳಸಿ ವೃಂದಾವನ ಸಂದರ್ಭ ಮಲ್ಪೊಲಿ ಅರಳಿ ಕಟ್ಟೆಡು ಮಲ್ಪೊಲಿ ಅಥವಾ ನಾಗವನಟ್ಟು ಮಾತ ಮನ್ಪೊಲಿ ದೇವ ಮಂದಿರಲಡು ಮಲ್ಪೊಲಿ ನಂಗೆ ಶುಕ್ರವಾರನ ಜಾಗಲಡಿ ಸತ್ಯನಾರಾಯಣ ಪೂಜೆ ಮನ್ಪೊಲಿ ಅಪಗ ಏರು ಮಲ್ಪೊಲಿ ಸತ್ಯನಾರಾಯಣ ಪೂಜೆ ಕಲ್ಪೋಕ್ತ ಪೂಜೆ ತೆರಿನಾಟು ಮಲ್ಪೊಲಿ ಅಂತೇಳಿ. ಅವಾಗ ಮಹಾವಿಷ್ಣು ಪೂಜೆಗೆ ಜಾತಿ ಮಿತಿತ್ತನ ತೀರ್ಮಾನ ಇತ್ತು ಅನ್ನಾಗ ಗೊಲ್ಲವೇರು ಕೃಷ್ಣ ಪೂಜೆ ಅಂತೇರಿ ಅಂಚನೆ ಈ ಸತ್ಯನಾರಾಯಣ ಪೂಜೆನೆ ಇತ್ತ ನಮ್ಮ ಈ ಮುಡಿಪ ಇತ್ಯಾದಿ ಮಾತ ಹೂ ಪೂಜೆನ ಮನ್ಪಣಾಗ ಐಕ್ಯ ಐತನೇ ಒಂಜಿ ವರ್ಗವಲ್ಲೇರು ದಾಸವೇರು ಅಂತ ಅಕುಲು ಮಹಾವಿಷ್ಣುವಿನ ಪೂಜೆ ಮನ್ಪಣಾಗ ಅಕಲದಲ್ಲ ಬ್ರಹ್ಮಜ್ಞಾನಿಲು ಮೇಧಾವಿಲು ಅತನ ಮಂತ್ರತಂತ್ರ ತೀರಿನ ಕುಲ ಅಕಲ ಪೂರ್ವಿಕೇರು ಆ ಪೂಜೆನ ಮಂತಂದು ಬೈದರು ಅಂಚ ವಿಷ್ಣುನ ಪೂಜೆ ಅಕಲು ಆಳ್ತೇರು ಅಪಗ ಆ ವಿಷ್ಣುನ ಪೂಜೆನು ಏರ್ಲ ಮನ್ಪೊಲಿ ಹರಿ ಇಂದು ಬಂತೇರು
ಅಪಗ ಶರೀರ ಜರ್ಜರೆ ವ್ಯಾಧಿಗಸ್ತೆ ಕಲವೆರೆ ವೈದ್ಯನಾರಾಯಣ ಹರಿ ಇಂದು ಬಂತೆ ಅಪಗ ಯಾವುದೇ ಒಂದು ರೋಗ ರುಜಿನಲನ್ನು ಪರಿಹಾರ ಮಂತ್ರನಂಚಿನ ತ್ರಿಗುಣವಾಯನ ಅಂಚಿತ್ತನ ಕೊಂಚ ಶಕ್ತಿ ಇತ್ತಿನ ರೂಪ ಅನ್ನುವಂಡ ಆ ವಿಷ್ಣು ಒಂದು ಬಂತೆರು ಅಪಗ ಆ ವಿಷ್ಣುಡ ತಾಯಿ ಗುಣ ಉಂಡು ಆ ತಂದೆ ಗುಣ ಉಂಡು ಗುರು ಗುಣ ಉಂಡು ಮಾತೃದೇವು ಪಿತೃದೇವು ಆಚಾರ್ಯ ಅತಿಥೇವು ಮಾತ ಆ ದೇವನ ಭವ ಆ ಭಾವನೆ ಆ ವಿಷ್ಣುಡ ಉಂಡು ಅಂಚಿತ್ತನ ಆ ಭಾವನೆ ಅಂಚಿತ್ತಿನ ವಿಷ್ಣು ನಮ್ಮ ಪೂಜೆ ಮಂತ್ರ ನಮ್ಗ ಅನನ್ಯ ಫಲಪ್ರಾಪ್ತಿ ಆಗುಂಡು ಅಂತಂದೆ ಐಕು ಅಲಂಕಾರ ಪ್ರಿಯ ವಿಷ್ಣು ಅಂತ ಬಂದೆ ಆ ವಿಷ್ಣುನು ಏತು ಅಲಂಕಾರವಾದ ಮಲ್ಪೊಲಿ ನಮ್ಮ ಅಂಚ ಕನ್ಕೊಂಡು ಇತ್ತಂಡ ವೆಂಕಟರಮಣ ದೇವರಿಗೆ ನಮ್ಮ ಬಂಗಾರ ವೆಂಕಟರಮಣ ದೇವರಿಂದೇ ಹಂಪ ಕಲ್ಪ ಇತ್ತನಾಥ ಬಂಗಾರ ವೈಡೂರ್ಯ ಓಲೈಜಿ ಜಗತ್ತರು ಅಂಚ ಐಕು ಬಂಗಾರ ವೆಂಕಟರಮಣ ದೇವರಿಂದೇ ಹಂಪ ಅಥವಾ ಆ ವೆಂಕಟರಮಣ ದೇವರನ್ನ ಒಂಜಿ ಫಟೋನು ದೀದಿ ಛಾಯಾಮಯಿ ಇಂದು ಬಂದದ ನಮ್ಮ ತುಳಸಿ ಬೃಂದಾವನ ಕಟ್ಟಿದ ಸತ್ಯನಾರಾಯಣ ಪೂಜೆ ನಂಕು ತೀರ್ಥನಾಥ ಪೂಜೆ ನಮ್ಮ ಮಲ್ಪ ಅಂಚ ಮಲ್ತನಲ್ಲ ಆರ್ನಾ ನಂಕು ಫಲ ಪ್ರಾಪ್ತಿ ಆಗುಡು ಆ ಕ್ಷೇತ್ರ ಹೋದ ಮಲ್ತನಲ್ಲ ನಂಕು ವಿಶೇಷವಾದ ಫಲ ತಿಕ್ಕುಡು ಅಪಗೈನು ನಮ್ಮ ಒರಿಯರಿ ಸತ್ಯನಾರಾಯಣ ಪೂಜೆಯನ್ನು ಮನಪುಜ ಆ ಸತ್ಯನಾರಾಯಣ ಪೂಜೆಯನ್ನು ಮನಪುನಾಗ ನಮ್ಮ ಭತ್ತಪ್ಪ ಜೋಕುಲು ಸೇರಿದ ಅಥವಾ ನಮ್ಮ ನಾಲ್ಕು ಜನಕ್ಕೆ ಪಂಡದ ಅನ್ನದಾನ ಇತ್ಯಾದಿ ಸಂಕೀರ್ತನೆ ಭಜನಾಮ ಸಂಕೀರ್ತನೆ ಮಲ್ಪಡು ಅಂತ ಬಂತೇರು ಅಂಚ ನಮ್ಮ ನಾಲ್ಕು ತೀರ್ಥನಾಥ ಐನ ಆ ಪೂಜೆಯನ್ನು ಮನಪುವ ಆ ಸತ್ಯನಾರಾಯಣ ಪೂಜೆಯನ್ನು ಮನಪುನಾಗ ಅಕ್ಕ ಲೋಕ ಸಂಚಾರಕ್ಕೆ ಪೋಯರು ನಾದ ಮಾರ್ಷಲ್ನಕ್ಕಲು ಆ ದೇವರನ್ನ ಅಪ್ಪನೇನು ಪಡೆಯರು ಗುರು ಆಶೀರ್ವಾದನ ಮಾತು ಪಡೆಯರು ಆ ಗುರು ಆಶೀರ್ವಾದ ಮುಖಾಂತರ ದೇವರನ್ನ ಅಪ್ಪನೇನು ಪಡೆಯನ ಚಿತ್ತನ ಈ ನಹದ ಮಾರ್ಷಲ್ ಅಕ್ಕಲು ಲೋಕ ಸಂಚಾರಕ್ಕೆ ಪೋಯರು ಆ ಲೋಕ ಸಂಚಾರಕ್ಕೆ ಪೋನಾಗ ಅಕ್ಕಲು ಪೊಂಜಿ ಕಾಶಿ ಪಟ್ಟಣ ಬಂಪಿನ ಒಂಜಿ ಊರಿಗೆ ಬರ್ಪೇರು ಆ ಕಾಶಿ ಪಟ್ಟಣ ಬಂಪಿನ ಊರುಡು ಒಂಜಿ ವೃದ್ಧ ಬ್ರಾಹ್ಮಣ ಇತ್ತಿರುಗೆ ಆ ವೃದ್ಧ ಬ್ರಾಹ್ಮಣೆ ದಿನನಿತ್ಯ ಆರ್ನ ಬಂಜಿದ ಬಡಿಕ್ ನಟುದ ಬೇಡುದ ಬಂಜಿ ದಿಂಜಿ ನಂಚಿನ ಮಹಾ ಸತ್ಕರ್ಮಿ ಆದಿತ್ಯರಾರು ಆ ಅಂಚಿನ ಬಡವನ ಕೈತಡೆ ಬತ್ತದು ಸ್ವಾಮಿ ಅಂಕಲು ಒಂಜಿ ಸತ್ಯನಾರಾಯಣ ಪೂಜೆಯನ್ನು ಮಲ್ಪಡು ಅನ್ಪುಣ ಉದ್ದೇಶ ಗೀರ್ನ ಕಾರ ಕೈತಡೆ ಬೈದ ಈ ಸತ್ಯನಾರಾಯಣ ಪೂಜೆ ನೀರು ನಡಪಾಕ ಬರಡು ಅನ್ಪನ್ನಾಗ ಆ ವೃದ್ಧ ಬ್ರಾಹ್ಮಣೆ ಭಾರಿ ಸಂತೋಷಡು ದಾಲ ಒಂಜಿ ದುಂಗುತ್ತಿರತ್ತು ಅಂದೆ ಆ ಸತ್ಯನಾರಾಯಣ ಪೂಜೆ ಮಲ್ತು ಕೊರುವೆ ಅನ್ಕೊಂಡು ದಾನಿ ಗೊತ್ತಂದೆ ಗೊತ್ತಂಡಂದರು ಮಾತ್ರ ಅತ್ತು ಆ ಸತ್ಯನಾರಾಯಣ ಪೂಜೆ ಮಲ್ಪುಳಿಂದ ಆರು ಒಂಜಿ ವಿಚಾರಣೆ ಮುಗಲೇ ಕೊರ್ತೇರು ಅಂಡ ಎಲ್ಲ ಎಂಚ ಮಲ್ಪೊಲಿ ಪೂಜೆ ಅಂತ ಅನ್ಪುಣ ದಿನತ ಪಡಿಕಾರಿಗೆ ಇಜ್ಜಾಂಗ ನಂಚಿನ ಸಂದರ್ಭಡು ಆರು ಕರಣೀರ್ ದೀರ್ದು ರಾತ್ರಿ ಬಲ್ಪಾನಗ ವರೆಗೊಂಜಿ ದೇವರು ಒಂಜಿ ಮನಸ್ಸನ್ನು ಕೊರಿಯರು ಇಂಚಿತ್ತನ ಕಡೆಗೆ ಪೋಲಾ ಅಪ್ಪ ಒಂಜಿ ಮಲ್ಲ ರಾಜನ ಕೈತಡೆ ಕೂದಾರು ಪಂಕರು ಸ್ವಾಮಿ ಒಂಜಿ ಸತ್ಯನಾರಾಯಣ ಪೂಜೆಯನ್ನು ಮಲ್ಪುಡು ಅನ್ಪುಣ ಸಂಕಲ್ಪನು ನಾರದ ಮಹರ್ಷಿಲ್ನಕ್ಕೆಲ್ಲ ತರಕು ಆ ಜವಾಬ್ದಾರಿಯನ್ನು ಪಾಲ್ಟು ಪೋತೇರು ಆ ನೆರವೇರಿಸಿ ಆವಡ ಇತ್ತಂಡ ವಿಪ್ಲ ಮಾಪ್ಯ ದ್ರವ್ಯ ದಾಲ ಇಜ್ಜಿಯನಡ ಅನ್ಪಂಡೆ ಒಬ್ಬೇ ಒಂದು ದ್ರವ್ಯ ಇಜ್ಜಿಯನಡ ಆಯ್ಕೆ ಬೋಡ್ತನ ವ್ಯವಸ್ಥೆ ಇಜ್ಜೀನಿ ಅಪಗ ಆ ರಾಜನ ಅಪ್ಪನೇ ಆಗ್ಬಿಡು ಆಯ್ಕೆ ದಾದ ಬೋಡ ಆಗಿ ಕೊರಲೇನು ಅಪಗ ವಿಪ್ಲ ಮಾಪ್ಯ ದ್ರವ್ಯ ಅಂತ ಬಂದಾಗ ಬೋಡ್ ಬೋಡ್ತನ ದ್ರವ್ಯಲೇನು ಪಣವರ್ಲೇನು ಬಂಗಾರಲೇನು ಮಾತು ಕೊಡ್ದು ದೊಡ್ಡ ರೀತಿಯ ಸ್ವಾಗತ ಅರಸಿದ್ದು ಕಡಪುಡಿಯರು ಐನು ಹೊಸಂಬತ್ತನ ಚಿತ್ತನ ಈ ಬ್ರಾಹ್ಮಣೆ ಸತ್ಯನಾರಾಯಣ ಪೂಜೆಯನ್ನು ಮಲ್ಪಡಂತ ಅಂತ ಅಂದ್ರದ್ದು ಒಂದು ವ್ಯಾಪಾರವನ್ನು ಪ್ರಾರಂಭ ಅಂತೆ ಒಂದು ವ್ಯಾಪಾರ ಪಾಡ್ಯರು ಆ ವ್ಯಾಪಾರಡರಿಗೆ ಭಾರಿ ಮಲ್ಲ ಒಂದು ಆರ್ಥಿಕ ಆಯ್ನ ಚಿತ್ತನ ಕ್ರೋಢೀಕರಣ ಆಡು ಬೊಡೈನಾಥ ಪನವು ಬದುಕು ಬತ್ತರು ಆ ಪನವು ಬದುಕು ಬತ್ತನೇನು ಹಾಲು ಮಲ್ತಿದ್ದರು ಆಯ್ನ ಸತ್ಯನಾರಾಯಣ ಪೂಜೆಯನ್ನು ಪ್ರಾರಂಭ ಅಂತೇರು ಓಂ ಶಾಂತಾಕಾರಂ ಭುಜಗಸೇನ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗರಿಷ್ಠಮೇಕವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಾಂ ಕರುಣ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣು ಗೋವರ ಸರ್ವಲೋಕೈಕ್ಯನಾಥಂ ಭಕ್ತಿಯುಕ್ತಾನಂದ ಭವಂತ ಪಾರಾಯಣ ಗರ್ಭಿಣೀ ಸಾವ್ಯ ಆಭಾರಿ ಸತ್ಯಪ್ರಸಾದತಾಂ ದಶಮೇ ಮಾಸಿ ವೈ ರತ್ನಜಾ ಯದಾ ದಿನೇ ದಿನೇ ವ್ರತೇ ಶುಕ್ಲಪಕ್ಷ ಯಥಾಶಿಷೇ ನಾಂ ಕಲಾವದೇ ನಾಮಕರಣಂ ತಥೋ ಲೀಲಾವತಿ ಪ್ರಾಪ್ತಂ ಸ್ವಾಮಿನಂ ಮಧುರಂ ವಚ ಕಿಮರ್ಧಂ ಸಂಕಲ್ಪಿತಂ ಸಾಧುರುವಾಚ ವಿವಾಹ ಸಮಯೇ ತಸ್ಮಾ ಕರಿಷ್ಯಾಮಿ ವ್ರತಪ್ರಿಯೇ ಇತಿ ಭಾರ್ಯಾ ಸಮಾಶ ಜಗಾಮ ವ್ರತಂ ಕಲಾವತಿ ಕನ್ಯಾ ಆಂ ವ್ರತದೆ ಪಿತೃಷನ್ಮಣಿ ದ್ರಷ್ಟಾಂ ತ್ರಗತೋ ಸಾಧು ನಾಗರಸುಪಗೇ ಸಹ ಮಂತ್ರಯಿತ್ವ ದೂತಾವ್ರೇ ದೂತಂ ಪ್ರೇಷಮಾಸಂ ದುವೇದಂ ವಹಾರ್ಥಂ ಕನ್ಯಾಯ ವರಶಿಷ್ಟ ವಿಚಾರಯಂ ತೇನ ಪ್ರದಸ್ಥಂ ತನೋತಂ ಕಾಂಚನಂ ನಗರ